ವೇದವ್ಯಾಸ ದೇವರು ಬದರೀಷಂಡಮಂಡಿತವಾದಂತಹ ಸರಸ್ವತಿ ತೀರದಲ್ಲಿರುವ, ನದಿ ತೀರದಲ್ಲಿರುವ ಆಶ್ರಮದಲ್ಲಿ, ಬದರಿಕಾಶ್ರಮದಲ್ಲಲ್ಲ, ಸರಸ್ವತಿ ನದಿ ತೀರದಲ್ಲಿರುವ ಬದರಿಕಾಶ್ರಮದಲ್ಲಿ, ಕಚ್ಚದಲ್ಲಿ ಹರಿಯುವ ತೀರದಲ್ಲಿ ಕೂತ್ಕೊಂಡು ಆಗ ಅವರು ಭಗವಂತನ ಆ ಮಹಿಮೆಯನ್ನು ಕಂಡು ಹೇಳ್ತಾರೆ. ಯಮಲೋಕಂ ಪ್ರಾಪ್ತ ನಾರದ ನರಕೇ ದುಃಖಾನುಭವೇನ ರೂರೂಯಮಾಣಾನ್ ಜನಾನ್ ದೃಷ್ಟ್ವಾ ತತ್ಕೃಪಯ ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ. ಯಾಕೆ ಅನ್ನೋದಿಲ್ಲ ನೀವು ನಾರಾಯಣ ಅಂತ? ನಾಲಿಗೆ ನಿಮ್ಮ ಕೈಯಲ್ಲಿಲ್ಲ, ನಾರಾಯಣ ಅಂತ ನಾಮ ಇಲ್ಲ ಅನ್ನಿ, ನರಕ ಪರಿಹಾರವಾಗ್ತದೆ, ಯಾಕನ್ನೋದಿಲ್ಲ ಅಂತ ಹೇಳಿ ಅವರಿಗೆ ಸ್ವಲ್ಪ ಪ್ರೋತ್ಸಾಹನೆಯನ್ನು ಕೊಟ್ಟು ಹೇಳಿದ್ದಕ್ಕಾಗಿ ಅವರೆಲ್ಲರೂ ನಾರಾಯಣ 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 ಅಂತ ಸ್ಮರಣೆ ಮಾಡಲಿಕ್ಕೆ ಶುರು ಮಾಡಿದರು. ಪಾಪ ಹೋಯಿತು. ನಾರಾಯಣಾದಿ ನಾಮೋಚ್ಚಾರಣ ರೂಪಂ ಗಾಯನಂ ಜನ ಗಾಯನಂ ಜನಾನ್ ಆಶ್ರಾವ್ಯ ತಾನ್ ತಥೋ ನಿಷ್ಕಾಸ್ಯ ನರಕಂ ಶೂನ್ಯಂ ಚಕಾರ. ನರಕ ಖಾಲಿಯಾಯಿತು. ಆದ್ದರಿಂದ ಇಂಥ ಅದ್ಭುತವಾಗಿರುವಂತಹ ಸಾಮರ್ಥ್ಯವಿದೆ, ಆದ್ದರಿಂದ ಅದನ್ನು ಹೇಳಿದರು. ಆಮೇಲೆ ವೇದವ್ಯಾಸದೇವರು ಅಲ್ಲಿ ಶ್ರವಣವನ್ನು ಮಾಡ್ತಾ ಇದ್ದಾರೆ, ವೇದವ್ಯಾಸದೇವರು ಚಿಂತನವನ್ನು ಮಾಡ್ತಾ ಇದ್ದಾರೆ, ಏನು ಗ್ರಂಥವನ್ನು ಬರೀಬೇಕು ಅಂತ. ಆಗ ಜಗತ್ತಿಗೆ ಉದ್ಧಾರ ಮಾಡುವುದಕ್ಕಾಗಿ ಯಾವ ಗ್ರಂಥವನ್ನು ನಾನು ಬರೆದಾಗ ಭಗವಂತನಲ್ಲಿ ಭಕ್ತಿ ಉಂಟಾಗುತ್ತೋ ಅಂಥ ಉತ್ತಮವಾದ ಗ್ರಂಥವನ್ನು ಬರೀಬೇಕು ಅಂತ ವೇದವ್ಯಾಸದೇವರ ಮನಸ್ಸಿನಲ್ಲಿ ಖಚಿತವಾಗಿದೆ. ಅದಕ್ಕಾಗಿ ಭಾಗವತವನ್ನು ಬರೆದರು, ಅದನ್ನು ಶುಕಾಚಾರ್ಯರಿಗೆ ಉಪದೇಶ ಮಾಡಿದರು. ಅಲ್ಲ, ಇನ್ನೊಂದು ಪ್ರಶ್ನೆ ಕೇಳಿದ್ವಿ ಸ್ವಾಮಿ, ಶುಕಾಚಾರ್ಯರು ಸರ್ವತ್ರ ಉಪೇಕ್ಷಕ, ಯಾವ ಯಾವ ವಿಷಯದಲ್ಲೂ ಅವರಿಗೆ ಆಸಕ್ತಿ ಇಲ್ಲ, ಯಾವ ವಿಷಯದಲ್ಲಿ ಆಸಕ್ತಿ ಇಲ್ಲದೇ ಇರತಕ್ಕಂತಹ ಶುಕಾಚಾರ್ಯರು ಇದನ್ನು ಓದಿದರೆ ಹೇಗೆ ಅಂತಂದರೆ, ಅದಕ್ಕಾಗಿ ಹೇಳಿದರು, ಆತ್ಮಾರಾಮಶ್ಚ ಮುನಯ ನಿರ್ಗ್ರಾಹ್ಯ ಅಪ್ಯುರುಕ್ರಮೇ ಕುರುವಂತೆ ಅಹೈತುಕೀಂ ಭಕ್ತಿಂ ಇತ್ತಂ ಭೂತಗುಣೋ ಹರಿಹಿ. ಭಗವಂತನ ಮಹಿಮೆಯೇ ಅಂಥದ್ದು, ಪರಮಾತ್ಮನ ಮಹಿಮೆಯಿಂದ ಆಕರ್ಷಿತರಾಗ್ತಾರೆ ಇತ್ಯಾದಿಯಾಗಿ ಮಾತುಗಳನ್ನು ಹೇಳಿ ಆಮೇಲೆ ಪರೀಕ್ಷಿತ್ ರಾಜ ಶುಕಾಚಾರ್ಯರು ಉಪದೇಶ ಮಾಡಿದ್ದು ಈ ಕಥೆ ಯಾಕೆ ಬಂತು ಅಂತನ್ನುವುದನ್ನು ಕೇಳಿದಾಗ ಅದನ್ನೆಲ್ಲ ಹೇಳುವುದಕ್ಕೆ ಸಂಕ್ಷೇಪವಾಗಿ ಹೇಳ್ತಾರೆ. ಅನೇಕ ಸಲ ಭಾಗವತ ಕಥೆಯನ್ನು ಕೇಳಿರ್ತೀರಿ, ಹಾಗಾಗಿ ನಾನು ಅದನ್ನು ಬಹಳ ವಿಸ್ತಾರವಾಗಿ ಹೇಳಬೇಕಾಗಿಲ್ಲ. ಯುದ್ಧವಾಯಿತು, ಮಹಾಭಾರತ ಯುದ್ಧ ಮುಗಿದ ಮೇಲೆ ದುರ್ಯೋಧನನ ಸೊಂಟ ಮುರಿದು ಹಾಕಿದ್ದಾರೆ, ಎರಡು ಹಿಪ್ಪು ಜಾಯಿಂಟ್ಗಳನ್ನು ಮುರಿದಿಟ್ಟಿದ್ದಾರೆ, ಕುರುಮದೇಶ ಭಂಗ ಮಾಡಿ ಇಟ್ಟಿದ್ದಾರೆ, ಕಾಲು ಮುರಿದುಕೊಂಡು ಬಿದ್ದಿದ್ದಾನೆ ದುರ್ಯೋಧನ. ಸಾಯುವುದಕ್ಕೆ ಇನ್ನು ಕೆಲವೇ ಹೊತ್ತು. ಅಷ್ಟರಲ್ಲಿ ಅಶ್ವತ್ಥಾಮಾಚಾರ್ಯರು ಹಾರ್ದಿಕ್ಯ ಕೃತವರ್ಮ ಮತ್ತು ಕೃಪಾಚಾರ್ಯರು ಮೂರು ಜನ ಹೋಗಿ ಅವನ ಹತ್ರ ಏಕಾಂತದಲ್ಲಿ ಮಾತಾಡ್ತಾರೆ. ಆ ಮಾತಾಡುವಾಗ ಅವನಿಗೆ ಅಶ್ವತ್ಥಾಮಾಚಾರ್ಯ ಹೇಳ್ತಾನೆ, ನೀನು ನನ್ನ ಹೆಂಡತಿಯಲ್ಲಿ ಸಂತಾನವನ್ನು ಬೆಳೆಸು. ನನ್ನ ಮಕ್ಕಳನ್ನು ಈಗ ಭೀಮಸೇನ ಕೊಂದು ಹಾಕಿದ್ದಾನೆ, ನನ್ನ ಹೆಂಡತಿಯಲ್ಲಿ ನೀನು ಸಂತಾನವನ್ನು ಬೆಳೆಸು. ಆ ಜನ್ಮ ಬ್ರಹ್ಮಚಾರಿಗಳಾದವರು ಅಶ್ವತ್ಥಾಮಾಚಾರ್ಯರು ಓಂ ಅಂತಂತಾರೆ, ಆಗಲಿ ಅಂತಂತಾರೆ. ನಿನ್ನ ಹೆಂಡತಿಯಲ್ಲಿ ನಾನು ಸಂತಾನವನ್ನು ಹುಟ್ಟಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಕ್ಕಾಗಿ ಅವರ ಬ್ರಹ್ಮಚರ್ಯವನ್ನು ಕಳೆದುಕೊಂಡ್ರವರು. ಇನ್ನೊಂದು, ಪಾಂಡವರ ಸಂತಾನ ಒಟ್ಟಾರೆ ಉಳಿಬಾರ್ದು, ನಿಶೇಷವಾಗಿ ನಾಶ ಮಾಡು, ಇದು ನಿನ್ನ ಕೆಲಸ ಅಂತ ಹೇಳಿದಾಗ ಆಗಲಿ ಅಂತ ಹೇಳಿ ಹೊರಟು ಬಂದು ಒಂದು ರಾತ್ರಿ ಒಂದು ಕಡೆಗೆ ಕೂತ್ಕೊಂಡಿರ್ತಾರೆ. ಅಲ್ಲಿ ದೊಡ್ಡದಾದಂತಹ ವೃಕ್ಷ, ಆ ವೃಕ್ಷದಲ್ಲಿ ಬೇಕಾದಷ್ಟು ಕನಕಪ್ಪಡಿಗಳು, ಅದಲ್ಲದೆ ಕಾಗೆಗಳು, ಆ ಕಾಗೆಗಳ ಜೊತೆಗೆ ಒಂದು ಉಲೂಕ ಗೂಗಿ ಅಂಥ ದರಿದ್ರವಾಗಿರತಕ್ಕಂತಹ ಗೂಗಿ. ಆ ಗೂಗಿ ರಾತ್ರಿಯಲ್ಲಿ ಮಲಗಿದ ಕಾಗೆಗಳನ್ನು ಒಂದೇ ಒಂದು ಗೂಗಿ ಕಚ್ಚ 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 ಅಂತ ಹೇಳಿ ಒಂದೊಂದು ಕಾಗೆಗಳನ್ನು ಕೊಂದು 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 ಕೆಳಗೆ ಬೀಸ್ತಾ ಇದೆ, ಬೀಸಾಕ್ತಾ ಇದೆ. ಕೆಳಗೆ ಕೂತಿರುವ ಅಶ್ವತ್ಥಾಮಾಚಾರ್ಯ ನೋಡ್ತಾರೆ, ಪಟ್ ಅಂತ ಒಂದು ಕಾಗೆ ಬಿತ್ತು, ಇನ್ನೊಂದು ಪಟ್ ಅಂತ ಇನ್ನೊಂದು ಬಿತ್ತು, ಸಾವಿರ ಕಾಗೆಗಳು ಬಿತ್ತು ಸುತ್ತಲೂ. ನೋಡ್ತಾರೆ ಒಂದೇ ಒಂದು ಕಾಗೆ, ಬ್ಯಾಟ್ರಿ ಇರಲಿಲ್ಲ, ತಮ್ಮ ಕಣ್ಣಿನಲ್ಲೇ ಬ್ಯಾಟ್ರಿ ಇತ್ತು, ನೋಡಿದ್ರು ಅದನ್ನು. ಒಂದೇ ಗೂಗಿ ಸಾವಿರ ಕಾಗೆಗಳನ್ನು ಕೊಂದು ಸಂಹಾರ ಮಾಡಿದೆಯಲ್ಲ, ಹಾಗಾದರೆ ಇದು ಉತ್ತಮವಾದ ಪ್ರೇರಣೆ, ಭಗವಂತ ಮಾಡಿದ ಪ್ರೇರಣೆ ಅಂತ ತಿಳ್ಕೊಂಡ್ರು ಹೊರಟು. ಶಿಬಿರದಲ್ಲಿ ಹೋಗಿ ಎಲ್ಲರೂ ಮಲಗಿದ್ದಾರೆ, ಶಿಬಿರದಲ್ಲಿ ಹೋಗಿ ಮಲಗಿದ್ದಾರೆ. ಅವತ್ತಿನ ದಿವಸ ಪರಮಾತ್ಮ ಒಂದು ಹಾಡು ಕೇಳಿ ಆಮೇಲೆ ಚೆನ್ನಾಗಿದೆ. ಅವತ್ತಿನ ದಿವಸ ಭಗವಂತ ಏನು ಮಾಡಿದ ಅಂದರೆ, ದುರ್ಯೋಧನನ ಎಂದು ಭಂಗವಾಯಿತೋ ಅವತ್ತಿನ ದಿವಸ ಪರಮಾತ್ಮ ಎಲ್ಲ ಕಾಮನ್ ಶಿಬಿರದಲ್ಲಿ ಹೋಗಿ ಮಲಗೋದಕ್ಕೆ ಪರಮಾತ್ಮ ಅವಕಾಶ ಕೊಡಲಿಲ್ಲ.
ಪರಮಾತ್ಮ ಹೇಳಿದ, ಅರ್ಜುನ ಭೀಮ ನಡೀರಿ, ನಾವು ಬೇರೆ ಶಿಬಿರಕ್ಕೆ ಹೋಗೋಣ ಬೇಕು ಅಂತ. ಅವ್ರನ್ನೆಲ್ಲ ಕರ್ಕೊಂಡು ಬೇರೆ ಶಿಬಿರಕ್ಕೆ ಹೋದ, ಕ್ಯಾಂಪಿಗೆ. ಅಲ್ಲಿಗೆ ಹೋಗಿ ಮಲಗಿದರು ಕೃಷ್ಣ, ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ. ಪ್ರಾಯ ಉಳಿದವರು ಇಲ್ಲೇ ಉಳಿದರು, ಅದರೊಳಗೆ ದೃಷ್ಟದ್ಯುಮ್ನನು ಉಳಿದಿದ್ದ. ಭೀಮಸೇನ ದೇವರ ಮಗ ಒಬ್ಬ ಶರವತ್ರಾತ. ಆ ಶರವತ್ರಾತನ ಅಪ್ಪ ಕಾಶಿರಾಜ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ದ. ಅವನು ಪ್ರಾರ್ಥನೆ ಮಾಡಿಕೊಂಡಿದ್ದ, ಸ್ವಾಮಿ ನನ್ನ ಮಗನನ್ನು ನೀವು ಅನುಗ್ರಹ ಮಾಡಬೇಕು ವಿಶೇಷವಾಗಿ. ಹಾಗಾಗಿ ಅವನನ್ನು ಮೇಲೆ ರುದ್ರದೇವರು ಕೈಲಾಸಕ್ಕೆ ಕರೆದೊಯ್ದು ಬಿಟ್ಟಿದ್ರು ಶರವತ್ರಾತನನ್ನು. ಅವನೊಬ್ಬ ಉಳಿದ. ಉಳಿದವರು ಪಾಂಡವರ ಮಕ್ಕಳು ಐದೂ ಜನ ಇಲ್ಲಿ ಮಲಗಿದ್ದಾರೆ. ಅಭಿಮನ್ಯು ಸತ್ತೇ ಹೋಗಿದ್ದಾನೆ. ಎಲ್ಲರೂ ಮಲಗಿದ್ದಾರೆ. ಇಲ್ಲಿ ಅಶ್ವತ್ಥಾಮಾಚಾರ್ಯ ಬಂದರು, ಕ್ಯಾಂಪಿನಲ್ಲಿ ಬರ್ತಾರೆ, ಶಿಬಿರದಲ್ಲಿ ಬಂದು ನೋಡ್ತಾರೆ ಎಲ್ಲರೂ ಮಲಗಿದ್ದಾರೆ. ಮಲಗಿದಾಗ ಕೊಲ್ಲಬೇಕು, ಗೂಗಿ ಮಲಗಿದ ಕಾಗೆಗಳನ್ನು ಕೊಂದಿದೆ, ಹಾಗೆ ಮಲಗಿದಾಗೆ ಕೊಲ್ಲೋಣ ಅಂತ ಕೊಲ್ತಾರೆ. ಒಳಗೆ ಹೋಗಬೇಕು ಅಂತ ಹೋಗ್ತಾರೆ, ಅಲ್ಲಿ ರುದ್ರದೇವರು ಸ್ವಯಂ ನಿಂತುಕೊಂಡಿದ್ದಾರೆ ಭಗವಂತನ ಆಜ್ಞೆಯಿಂದ. ಅಲ್ಲಿಯವರೆಗೆ ರಕ್ಷಣೆ ಮಾಡಿದ್ದು, ಇನ್ಯಾರು ಬಂದು ಅವರಿಗೆ ಏನು ಪೀಡೆ ಕೊಡಬಾರದು, ಎಲ್ಲರಿಗೆ ಅಶ್ವತ್ಥಾಮನೇ ಕೊಲ್ಲಬೇಕು. ಆಗ ರುದ್ರದೇವರ ಜೊತೆಗೆ ಯುದ್ಧ ಬರ್ತಾರೆ, ಬಾಣಪ್ರಯೋಗ ಮಾಡ್ತಾರೆ ಅಶ್ವತ್ಥಾಮಾಚಾರ್ಯ ಸ್ವಯಂ ಅವರು ರುದ್ರದೇವರೇ. ಬಾಣಪ್ರಯೋಗ ಮಾಡಿದಾಗ ಅಶ್ವತ್ಥಾಮ ಪ್ರಯೋಗ ಮಾಡಿದ ಎಲ್ಲ ಬಾಣಗಳನ್ನು ನುಂಗಿಬಿಡ್ತಾನೆ ಮೂಲರೂಪಿಯಾದ ರುದ್ರ. ಹಾಗಾಗಿ ಅಂದರೆ ಇದರಿಂದ ಏನು ತಿಳಿದು ಬರ್ತದೆ ಅಂತಂದರೆ, ಮೂಲರೂಪಿಯಾದಂತಹ ದೇವತೆಗೆ ಅವತಾರಕ್ಕೆ ಇರುವ ಶಕ್ತಿಗಿಂತಲೂ ಬಹಳ ಅಧಿಕವಾದ ಶಕ್ತಿ ಇರುತ್ತದೆ. ಇಬ್ಬರೂ ರುದ್ರದೇವರೇ, ಆದರೆ ಅದು ಮೂಲರೂಪ ಅವತಾರ ರೂಪ. ಹಾಗೆ ಇಂದ್ರದೇವರಿಗಿರುವ ಶೇಷದೇವರಿಗಿರುವ ಪೂರ್ಣವಾದ ಶಕ್ತಿ ಗುಪ್ತವಾಗಿ ಅವ್ಯಕ್ತವಾಗಿದ್ದರೂ ಕೂಡ ಪ್ರಕಟವಾಗಿರಬೇಕಾಗಿಲ್ಲ ಟೀಕಾಕೃತ್ಪಾದರಿಗೆ. ಆದ್ದರಿಂದ ಸುರಾಹ್ಯ ಅಧಿಕಾರಿಣೋತ್ರ ಶ್ರೀಮದ್ ಆಚಾರ್ಯರ ಗ್ರಂಥವನ್ನು ವ್ಯಾಖ್ಯಾನ ಮಾಡುವುದಕ್ಕೆ ದೇವತೆಗಳಿಗೆ ಅಧಿಕಾರ, ನಮಗಲ್ಲ ಅಂತ ಟೀಕಾಕೃತ್ಪಾದರು ಹೇಳಿಕೊಂಡದ್ದು ಅವರಿಗೆ ಇಂದ್ರತ್ವಕ್ಕೆ ವ್ಯಾಘಾತಕವಲ್ಲ ಎನ್ನುವುದಾಗಿ ತಿಳಿಬಹುದು. ನಿರ್ಮತ್ಸರರಾದವರು ತಿಳ್ಕೋಬಹುದು. ಹಾಗಾಗಿ ಆ ಅಶ್ವತ್ಥಾಮಾಚಾರ್ಯರು ಬಾಣಪ್ರಯೋಗವನ್ನು ಮಾಡಿದರೆ ಆ ರುದ್ರದೇವರು ಎಲ್ಲ ನುಂಗ್ ಹಾಕಿದರು. ನುಂಗ್ ಹಾಕಿದ ಮೇಲೆ ಇನ್ನೇನು ಮಾಡಬೇಕಪ್ಪ, ಇದೇನು ಬಂತಿದು ಅಂತ ವಿಚಾರ ಮಾಡಿ ದೇವರನ್ನು ಸ್ಮರಣೆ ಮಾಡಿ, ಇನ್ನು ಮೇಲೆ ನಾನು ಮಾಡುವಂತಹ ಎಲ್ಲ ವಧ ಇದು ದೇವರ ಪೂಜೆ ಅಂತ ಸಂಕಲ್ಪ ಮಾಡಿ ಬಾಣವನ್ನು ಬಿಟ್ಟರು. ಆಗ ರುದ್ರದೇವರು ಭಜಿಗೆ ಸರಿತಾನೆ. ಹೋಗ್ ಈಗ ಹೋಗಿ ಆಗ ಒಳಗೆ ಬಂದು ಬಂದವರೇ ಬಂದು ಕತ್ತರಿಸ್ಲಿಕ್ಕೆ ಶುರು ಮಾಡ್ತಾರೆ. ಸವ್ಯಾಪ ಸವಿಯೇನ ಲೆಫ್ಟ್ ರೈಟ್ ಹೊಡಿತಾ ಹೋಗ್ತಾರೆ. ಶ್ರೀಮದ್ ಆಚಾರ್ಯರ ಶಬ್ದ ಅದು, ಸವ್ಯಾಪ ಸವಿಯೇನ ಕತ್ತರಿಸಿ ಕತ್ತರಿಸಿ ಕತ್ತರಿಸಿ, ಯಾರು ಇದ್ರೋ ಎಲ್ಲರನ್ನ ಕತ್ತರಿಸ್ತಾರೆ. ಅದರೊಳಗೆ ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವರು ಅವರಿಂದ ಹುಟ್ಟಿದಂತಹ ಐದು ಜನ ಮಕ್ಕಳು, ದ್ರೌಪದಿಯಲ್ಲಿ ಹುಟ್ಟಿದ ಮಕ್ಕಳು ಐದು ಜನ, ಅವರು ಹೋಗ್ತಾರೆ. ಶರವತ್ರಾತನನ್ನು ಬಿಟ್ಟು ಉಳಿದವರೆಲ್ಲರೂ ಸಾಯ್ತು. ಎಲ್ಲರೂ ಸತ್ತಾಗ ದೃಷ್ಟದ್ಯುಮ್ನ ಹೇಳ್ತಾನೆ, ಎಚ್ಚರವಾಗ್ತದೆ ಅವನಿಗೆ, ಗೊಂದಲ ನಡೆದಿದೆ ಅಂತ ಅನ್ನೋದಕ್ಕೆ ಎಚ್ಚರವಾಗಿ ಯುದ್ಧಕ್ಕೆ ಹೋಗ್ತಾನೆ. ಅವನು ಹೇಳೋದಕ್ಕೆ ಕೊಡಲಿಲ್ಲ, ಅವನು ಕೊಂದೇ ಬಿಡ್ತಾರೆ. ಏ ನಾನು ಯುದ್ಧಕ್ಕೆ ಬಾ ಅಂತಾನೆ. ಯುದ್ಧ ಏನು, ಯುದ್ಧ ಇಲ್ಲ ಏನಿಲ್ಲ, ಬ್ರಹ್ಮಹತ್ಯ ಮಾಡಿದಿ ನೀನು, ನಮ್ಮಪ್ಪನ ಕೊಂದಿ, ನಿನಗ್ಯಾಕೆ ಸದ್ಗತಿ ಆಗಬೇಕಲೇ ಅಂತ ಹೇಳಿ ಅಲ್ಲೇ ಅವನನ್ನು ಕೊಂದು ಹಾಕ್ತಾರೆ. ದುಷ್ಟದಿಂದ ಸತ್ತು ಹೋಗ್ತಾರೆ. ಅದರೊಳಗೆ ಒಬ್ಬ ದೂತ ಸಾರಸೂತ, ಅವನು ಅವನಿಗೆ ಹೊಡೆದಿದ್ದಾನೆ ಅಂತ ತಿಳ್ಕೊತಾನೆ. ಅವನು ಜಾರಿ ಹೋಗಿಬಿಡ್ತಾನೆ ದೂರದಲ್ಲಿ, ಕತ್ತಲೆಯಲ್ಲಿ ಗೊತ್ತಾಗೋದಿಲ್ಲ. ಅವನು ಬಂದು ದ್ರೌಪದಿಗೆ ಸುದ್ದಿ ತಿಳಿಸ್ತಾನೆ. ಇಷ್ಟು ಸಾಲದ್ದಕ್ಕೆ ಯಾರು ಹೊರಗೆ ಓಡಿ ಹೋಗ್ತಿರ್ತಾರೋ ಅವರಿಗೆ ಕೃಪಾಚಾರ್ಯರು ಮತ್ತು ಕೃತವರ್ಮ ಅವರು ತಡೆದು ನಿಲ್ಲಿಸ್ತಾರೆ. ಹೊರಗೆ ಹೋಗ್ಲಿಕ್ಕೆ ಕೊಡೋದಿಲ್ಲ, ಕೊಂದಾಗ್ತಾರೆ ಅವರು. ಇಷ್ಟೆಲ್ಲ ಮಾಡಿದ ಮೇಲೆ ಇಡೀ ಕ್ಯಾಂಪಿಗೆ, ಕ್ಯಾಂಪ್ ಶಿಬಿರ ಬೆಂಕಿ ಹಚ್ಚಿ ಸುಡ್ತಾರೆ. ಹಿಟ್ಲರ್ ಮಾಡಲಿಕ್ಕಿಲ್ಲ, ಔರಂಗಜೇಬ್ ಮಾಡಿರಲಿಕ್ಕಿಲ್ಲ, ಇಡೀ ಸಂಪೂರ್ಣವಾದ ಶಿಬಿರಕ್ಕೆ ಸುಟ್ಟಾಕಿಬಿಡ್ತಾರೆ ಅಶ್ವತ್ಥಾಮಾಚ ರುದ್ರದೇವರು. ಅಷ್ಟು ಸುಟ್ಟಾಕಿ ಆ ಐದು ಜನ ಮಕ್ಕಳನ್ನು ಸಂಹಾರ ಮಾಡಿದ್ದಕ್ಕಾಗಿ ಸುದ್ದಿ ಬಂದದ್ದಕ್ಕೆ ದುಃಖಪಟ್ಟು ದ್ರೌಪದಿ ಒದ್ದಾಡ್ತಾ ಇರುವಾಗ ಅಶ್ವತ್ಥಾಮಾಚಾರ್ಯರಿಗೆ ಕನಸು ಬಿದ್ದಿತ್ತು. ಏನು ಕನಸು ಬಿದ್ದಿತ್ತು, ಬಹಳ ದಿವಸದಿಂದ ಇದೊಂದು ಕನಸು ಕಾಣ್ತಿದ್ರು. ಏನದು ಅಂತಂದರೆ, ಹೀಗೆ ತಾನು ಮಾಡಿದೆ, ಆ ಮಾಡಿದ ಕಾರ್ಯ ಏನಿದೆ ಅದನ್ನು ಕೇಳಿ ತಕ್ಷಣಕ್ಕೆ ಅರ್ಜುನ ಪ್ರತಿಜ್ಞೆ ಮಾಡಿ ಓಡಿ ಬರ್ತಾನೆ, ಬೆನ್ನತ್ತಾನೆ.
ಬೆನ್ನತ್ತಿ ಓಡ್ತಾ ಇರುವಾಗ, ಧಾವಿಸಿ ಧಾವಿಸಿ ಹೋಗ್ತಾ ಇರುವಾಗ ಹಿಂದಿನಿಂದ ಅರ್ಜುನ ಬೆನ್ನತ್ತಿದ್ದಾನೆ. ಕೃಷ್ಣನೂ ಬರ್ತಾ ಇದ್ದಾನೆ ಅರ್ಜುನನ ಜೊತೆಗೆ ಕನಸಿನೊಳಗೆ. ನಿಜವಾಗಿ ವಾಸ್ತವದಲ್ಲಿ ಅರ್ಜುನ ಅಲ್ಲ, ಭೀಮಸೇನ ದೇವರು ಬೆನ್ನತ್ತಾರೆ. ಕನಸಿನೊಳಗೆ ಅರ್ಜುನ ಬೆನ್ನತ್ತಿದ್ದು. ಬೆನ್ನತ್ತಿ ಅವನನ್ನು ಕರ್ಕೊಂಡು ಬರ್ತಾರೆ, ದ್ರೌಪದಿ ಹತ್ರ ನಿಲ್ಲಿಸ್ತಾರೆ. ದ್ರೌಪದಿಯಿಂದ ದ್ರೌಪದಿ ಕೊಲಬೇಡಿ ಅಂತಂತಾರೆ. ಕೃಷ್ಣ ಹೇಳ್ತಾನೆ ಆತ ತಾಯಿ ಇವನು ಕೊಂದ ಬಿಡು ಇವನ, ನಾನು ಭೀಮ ಹೇಳ್ತಾನೆ ಕೊಲ್ಲು ಅಂತಂದು. ದ್ರೌಪದಿ ಅಂತಾಳೆ ಪಾಪ ಯಾಕೆ, ನಮ್ಮ ಮಕ್ಕಳು ಹೋದರು ಅವನನ್ನು ಕೊಂದರೆ ನಮ್ಮ ಮಕ್ಕಳು ಬರ್ತಾರೆ ಮತ್ತಿನ್ನು ಬೇಡ, ಅವರು ತಂದೆ ನಿಮ್ಮ ಗುರುಗಳು ಪ್ರಜಾರೂಪೇಣ ಇದ್ದಾರೆ ಯಾಕೆ ಅವರನ್ನು ಕೊಲ್ತೀರಿ, ತಾಯಿ ನನ್ನಾಗ ಅವಳು ದುಃಖ ಪಡ್ತಾಳೆ ಯಾಕೆ ಅಶ್ವತ್ಥಾಮರನ್ನು ಕೊಲ್ತೀರಿ, ಬಿಟ್ಟುಬಿಡಿ ಅಂತ ಹೇಳಿ ಅನೇಕ ಮಾತುಗಳನ್ನು ಹೇಳಿದ್ದಕ್ಕೆ ಧರ್ಮರಾಜಿಗೆ ಆನಂದ ಆನಂದ. ಆಹಾ, ಅಂತೂ ದ್ರೌಪದಿ ಅಶ್ವತ್ಥಾಮಾಚಾರ್ಯನ ಕೊಲ್ಲಬೇಡ ಅಂತ ಹೇಳಿದ್ಲಲ್ಲ ಒಳ್ಳೇದಾಯಿತು ಅಂತಂದು ಆನಂದ ಪಡ್ತಾರೆ. ಕೃಷ್ಣ ಅಂತಾನೆ ಕೊಲ್ಲು ಅಂತ ನನ್ನ ಆಜ್ಞೆ, ಭೀಮನಾಜ್ಞೆ, ಅದನ್ನು ಪರಿಪಾಲಿಸ್ಬೇಕು. ನಿನ್ನ ಪ್ರತಿಜ್ಞೆ ಕೊಲ್ತೇನೆ ಅಂತ, ಇದನ್ನು ಪಾಲಿಸ್ಬೇಕು ನೀನು. ದ್ರೌಪದಿ ಬೇಡ ಅಂತಂತ ಇದ್ದಾಳೆ, ಧರ್ಮರಾಜ ಬೇಡ ಅಂತಂತ ಇದ್ದಾನೆ, ಬ್ರಾಹ್ಮಣ ಕೊಲ್ಲಬಾರದು ಅಂತಂತ ಇದ್ದಾರೆ, ಅದನ್ನು ಪರಿಪಾಲಿಸು. ಏನು ಮಾಡ್ತಿ ಮಾಡು, ಧರ್ಮಶಾಸ್ತ್ರ ಗೊತ್ತಿರಬೇಕು ಇಂಥ ಸಂದರ್ಭದಲ್ಲಿ. ನಮಗೆ ಬರುವುದಿಲ್ಲ ಜ್ಞಾನಿಗಳಿಗೆ ಅಂದರೆ ಇಂಥ ಪ್ರಸಂಗ, ಧರ್ಮಶಾಸ್ತ್ರಗಳಲ್ಲಿ ವಿಕಟವಾದ ಪ್ರಸಂಗ ಬಂದಾಗ ಅದಕ್ಕೆ ಉಪಾಯ ಗೊತ್ತಿರಬೇಕು. ಅರ್ಜುನ ಆಗಿಂದಾಗ ತಲೆಯಲ್ಲಿರುವ ಹಣೆಯಲ್ಲಿರುವಂತಹ ಮಣಿಯನ್ನು ಕಿತ್ತಿ ಅವರನ್ನು ಕಳಿಸ್ತಾನೆ. ಏಷ ಹಿ ಬ್ರಹ್ಮಬಂಧು ನಮ್ಮ ವಧೋ ನಾನ್ಯೋಸ್ತಿ ದೇಹತಃ ದೈಹಿಕ. ಹಾಗಾಗಿ ಆ ಅಶ್ವತ್ಥಾಮಾಚಾರಿ ಭಾರೀ ಉತ್ತಮವಾದಂತಹ ಹಣೆಯಲ್ಲಿ ಮಣಿ ಇತ್ತು, ಅದನ್ನು ಕಿತ್ತಿದ, ಕೊಟ್ಟು ಕಳಿಸಿಬಿಟ್ಟ, ಕೊಟ್ಟು ಕಳಿಸಿಬಿಟ್ಟ. ಇದು ಬ್ರಾಹ್ಮಣರ ಅವಮಾನ. ಬ್ರಾಹ್ಮಣರ ವೃತ್ತಿಯನ್ನು ಛೇದ ಮಾಡಿದರೆ, ಬ್ರಾಹ್ಮಣರ ಏನಾದರೂ ಏನೋ ಒಂದು ಉಪಜೀವನ ಮಾಡಿಕೊಂಡಿರ್ತಾರೆ ಅದನ್ನು ಕಿತ್ತಾಕಿದರೆ ಬ್ರಹ್ಮ ಹತ್ಯಾ ಮಾಡಿದ ಪಾಪ ಬರ್ತದೆ, ಗೊತ್ತಿರಲಿ. ಮಹಾಪಾಪ, ಮಹಾಪಾಪ ಅದು. ಅಂತಹ ಪಾಪವನ್ನು ಮಾಡಬಾರದು ಎಂದೆಂದಿಗೂ, ಅದು ಇಲ್ಲಿ ಸೂಚಿತವಾಗ್ತಾ ಇದೆ. ಅರ್ಜುನ ಪ್ರತಿಜ್ಞೆ ಮಾಡಿದ್ದಕ್ಕೆ, ಆತ ತಾಯಿ ಆದದ್ದಕ್ಕೆ, ಕೃಷ್ಣ ಹೇಳಿದ್ದಕ್ಕೆ ಅವನನ್ನು ಮಣಿಯನ್ನು ಕಿತ್ತುಕೊಂಡು ಹೋದ. ಅದೇ ರುದ್ರದೇವರು ಅಶ್ವತ್ಥಾಮಾಚಾರ್ಯರು ತಮ್ಮ ಹಣೆಯ ಗಾಯದ ಪರಿಹಾರಕ್ಕಾಗಿ ಎಣ್ಣೆಯನ್ನು ಬೇಡ್ತಾ ಕಾಶಿಯಲ್ಲಿ ಇಂದಿಗೂ ಸಾಯಂಕಾಲದ ಹೊತ್ತು ಸಂಚಾರ ಮಾಡ್ತಾರೆ. ಕಾಶಿಯಲ್ಲಿ ಯಾರೇ ಎಣ್ಣೆ ಬೇಡಿದರೆ ಇಲ್ಲ ಅಂತ ಅನ್ನೋದಿಲ್ಲ. ಯಾಕೆ ಅಂದರೆ ಗೂಹಿತಾಂಗ, ಆ ಅಶ್ವತ್ಥಾಮಾಚಾರ ಬಂದಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಅವರು ಎಲ್ಲ ಜೀವರಾಶಿಗಳ ತಲೆ ಮೇಲೆ ಕೂತು ಬರ್ತಾರಂತವ್ರು. ಅರ್ಥವಾಯ್ತಲ್ಲ. ಈ ರೀತಿಯಾಗಿ ದ್ರೌಪದಿಯ ಮಕ್ಕಳ ಸಂಹಾರವನ್ನು ಮಾಡಿ ಅಶ್ವತ್ಥಾಮಾಚಾರ್ಯರನ್ನು ಕೂಡ ಈ ರೀತಿಯಾಗಿ ಅವರನ್ನು ಹೊರಗಾಕಿ ಎಲ್ಲ ಮಾಡಿ ಆದ ಮೇಲೆ, ನಾನು ಪಾಂಡವರನ್ನೆಲ್ಲರನ್ನು ಸಂಹಾರ ಮಾಡ್ತೇನೆ ಅಂತ ಅಶ್ವತ್ಥಾಮಾಚಾರ್ಯ ಬಾಣವನ್ನು ಬಿಡ್ತಾರೆ. ಕೃಷ್ಣ ಹೇಳ್ತಾನೆ ಎಲ್ಲ ಮಾಡು, ಅಭಿಮನ್ಯುವಿನ ದೇಹದ ಮೇಲೆ ಬಾಣ ಬಿಡು, ಉತ್ತರ ಗರ್ಭದಲ್ಲಿ ಮಾತ್ರ ಬಾಣ ಬಿಡಬೇಡ. ಅಶ್ವತ್ಥಾಮಾಚಾರ್ಯರು ಕೃಷ್ಣನಿಗೆ ಹೇಳ್ತಾರೆ ನಿನ್ನ ತಂಗಿಯ ಮಗ, ತಂಗಿಯ ಸೊಸೆ ಅಂತನ್ನುವುದಕ್ಕಾಗಿ ನಿನಗೆ ಅವಳ ಮೇಲೆ ತುಂಬ ಅಭಿಮಾನವಾ? ಲೇ, ನಾನು ನೋಡ್ಕೋತೀನಿ ನಿನ್ನ ಬಾಣ ಅಲ್ಲೇ ಬಿಡೋದು, ಪರೀಕ್ಷದ್ರಾಜನನ್ನು ಕೊಂದೇ ಹಾಕೋದು ಇವತ್ತು ಅಂತ ಹೇಳಿ ಬ್ರಹ್ಮಾಸ್ತ್ರವನ್ನು ಬಿಡ್ತಾರೆ. ಕೃಷ್ಣ ಹೇಳ್ತಾನೆ ಬಿಟ್ಟಾದರೂ ನೋಡು, ನಾನು ರಕ್ಷಣೆ ಮಾಡ್ತೀನಿ, ಬಿಡಬೇಡ ಅಂತ ಹೇಳಿದೆ ಒಳ್ಳೆ ಮಾತಿನಲ್ಲಿ, ಬಿಟ್ಟಾದರೂ ನೋಡು. ಬಹಳ ಸುಂದರವಾದ ಕಥೆ ತತ್ಪರಣಯದಲ್ಲಿ ಬರ್ತದೆ. ಒಂದ್ಸಲ ಹೋಗಿ ಅಶ್ವತ್ಥಾಮಾಚಾರ್ಯರು ದ್ವಾರಕಾದಲ್ಲಿರುವಂತಹ ಪರಮಾತ್ಮನಿಗೆ ಹೋಗಿ ಕೇಳ್ತಾರೆ, ಕೃಷ್ಣ ನಿನ್ನ ಚಕ್ರ ಕೊಡು ಅಂತಂತಾರೆ. ಯಾಕೋ ಏನೋ ಚಕ್ರ ಆಗಬೇಕು, ಇಲ್ಲಿಲ್ಲ ಪಾಂಡವನ್ನು ಕೊಲ್ಲಬೇಕಾಗಿದೆ, ಕೃಷ್ಣನ ಚಕ್ರವನ್ನು ತಗೊಂಡು ಪಾಂಡವರನ್ನು ಕೊಲ್ಲೋ ನೀವನು ಅಶ್ವತ್ಥಾಮಾಚಾರ್ಯ, ಮಮ ಪ್ರಾಣಾಹಿ ಪಾಂಡವಾಹ ಅಂತ ಕೃಷ್ಣ, ಅವನ ಚಕ್ರವನ್ನು ತಕ್ಕೊಂಡು ಇವನು ಸಂಹಾರ ಮಾಡಬೇಕು. ಹೀಗಂದ, ನನಗೇ ಬಂದು ಅಂದ, ಎತ್ತೋದಕ್ಕಾಗಲಿಲ್ಲ ಅವನಿಗೆ, ಅಂಥ ಬುದ್ಧಿಗೇಡಿ ಅವನು ಅಶ್ವತ್ಥಾಮ, ಅವನು ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾನೆ ಅಂತ ಹೇಳಿ ತಾನು ತನ್ನ ಚಕ್ರದಿಂದ ಅದನ್ನೆಲ್ಲ ಪರಿಹಾರ ಮಾಡಿ ಉತ್ತರಾಗರ್ಭದಲ್ಲಿರತಕ್ಕಂಥದ್ದನ್ನು ಪರಮಾತ್ಮ ತಾನು ಚಕ್ರದಿಂದ ಶಮನ ಮಾಡ್ತಾನೆ ಇತ್ಯಾದಿ ಮಾತುಗಳೆಲ್ಲ ಕಥೆ ಬರ್ತದೆ. ಇಂಥ ಉತ್ತಮವಾದ ರೀತಿಯಲ್ಲಿ ಆಗ ಎಲ್ಲ ಈ ಯುದ್ಧ ಮುಗೀತು, ಮಕ್ಕಳು ಎಲ್ಲ ತೀರಿದರು, ಕರ್ಮಗಳನ್ನು ಮಾಡಿದ್ದಾಯಿತು, ರಾಜ್ಯದಲ್ಲಿ ಪಟ್ಟಾಭಿಷೇಕವಾಯಿತು. ಪಟ್ಟಾಭಿಷೇಕವಾದ ಮೇಲೆ ಆಗ ಉತ್ತರ ಒಂದು ಸಂದರ್ಭದಲ್ಲಿ ಬಹಳ ವಿಚಿತ್ರವಾಗಿದೆ. ಇದೇನಾಗತ್ತೆ ಅಂತಂದರೆ ಯಜ್ಞವನ್ನು ಮಾಡಬೇಕು ಅಂತ ಹೊರಡ್ತಾನೆ ಧರ್ಮರಾಜ. ಯಾಕೆ ಅಂದರೆ, ಅದಕ್ಕೆ ಹೇಳೋದುಂಟು ಯಾಕೆ ಯಜ್ಞವನ್ನು ಮಾಡಬೇಕು ಅಂದರೆ, ಇಷ್ಟು ಜನ ಪ್ರಜೆಗಳನ್ನು ಸಂಹಾರ ಮಾಡಿದೆ,
ಸಂಹಾರವಾಗುವುದಕ್ಕೆ ನಾನೇ ಕಾರಣನಾದೆ. ಆದ್ದರಿಂದ ಆ ಪ್ರಜಾ ಸಂಹಾರ ಮಾಡಿದ ಪಾಪವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಉತ್ತಮ ಯಜ್ಞವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಏನಂತಿ? ಅವಶ್ಯವಾಗಿ ಮಾಡು. ಹಣ ಬೇಕಲ್ಲ, ಬೊಕ್ಕಸದಲ್ಲಿ ಹಣ ಇಲ್ಲ, ಎಲ್ಲಿಂದ ತರೋದು? ಜನಗಳಿಂದ, ಪ್ರಜೆಗಳಿಂದ, ರಾಜರಿಂದ ತರೋದು. ರಾಜರೆಲ್ಲ ಸತ್ತೋಗಿದ್ದಾರೆ, ಅವರ ಮಕ್ಕಳೆಲ್ಲ ದರಿದ್ರರಾಗಿದ್ದಾರೆ, ಬಹಳ ಬಡತನದಲ್ಲಿದ್ದಾರೆ, ಅವರಿಂದ ತರೋದು ಬೇಡ. ಹಾಗಾದರೆ ಏನು ಮಾಡೋದು? ಆಗ ವೇದವ್ಯಾಸದೇವರು ಹೇಳ್ತಾರೆ, ಏನು ಮಾಡಬೇಡಿ, ವಿಷ್ಣು ಮರುತ್ತ ಬೇರೆ ಬೇರೆ ಇಂದ್ರಾದಿ ರಾಜ ದೇವತೆಗಳು ಯಜ್ಞ ಮಾಡಿದಂತಹ ಮೇರು ಪರ್ವತದಲ್ಲಿ ಒಂದು ಸ್ಥಾನವಿದೆ, ಅಲ್ಲಿ ಬೇಕಾದಷ್ಟು ಬಂಗಾರವನ್ನು ಬಿಟ್ಟೋಗಿದ್ದಾರೆ, ಅಲ್ಲಿ ಹೇರಳವಾಗಿ ಐಶ್ವರ್ಯವಿದೆ, ಆ ಬಂಗಾರವನ್ನು ತೆಗೆದುಕೊಂಡು ಬನ್ನಿ, ಯಜ್ಞವನ್ನು ಮಾಡಿ. ಧರ್ಮರಾಜ ಅಂತಾನೆ, ಇದೇನಿದು, ಅಲ್ಲೆಲ್ಲಿ ಹೋಗಿ ತರೋದು, ಅದು ಯಾರ್ದೋ ತರೋದು ಹೇಗೆ ಅಂತೆಲ್ಲ ಅಂದಾಗ ಭೀಮಸೇನ ದೇವರು ತಪ್ಪು ಅಂತಂತಾರೆ. ಸರ್ವಸ್ವಾಮಿಯಾದ ವೇದವ್ಯಾಸ ದೇವರು, ಆ ಹಣಕ್ಕೂ ಅವರೇ ಸ್ವಾಮಿ, ಅವನಿಂದಲೇ ಆ ಹಣ ಬಂದದ್ದು, ಅದನ್ನು ಅವನು ತಗೋ ಅಂತ ಹೇಳ್ತಾ ಇರುವಾಗ ಸರ್ವಸ್ವಾಮಿಯಾದ ಭಗವಂತನ ಮಾತಿನ ಮೇಲೆ ಸಂಶಯಪಟ್ಟು ಧರ್ಮ ಅಲ್ಲ ಅಂತ ಅನ್ನೋದ? ತಪ್ಪು. ಧರ್ಮರಾಜ ಅಲ್ಲ. ಏನಿದ್ರೂ ವೇದವ್ಯಾಸ ದೇವರ ಮಾತನ್ನು ಪರಿಪಾಲಿಸುವುದು ಅಂತ ಹೋಗಿ ಮೇರು ಪರ್ವತದ ತಪ್ಪಲಲ್ಲಿ ಹೋಗಿ ಐಶ್ವರ್ಯವನ್ನೆಲ್ಲವನ್ನು ಕೂಡ ತರ್ತಾ ಇರ್ತಾರೆ. ಯಾವಾಗ ಅವರು ಐಶ್ವರ್ಯವನ್ನು ತರ್ತಾ ಇರ್ತಾರೋ ಅದೇ ದಿನ ಉತ್ತರೆಯ ಡೆಲಿವರಿ ಪ್ರಸವವಾಗಬೇಕು. ಉತ್ತರಾದೇವಿ ಅಭಿಮನ್ಯುವಿನ ಹೆಂಡತಿ ಅಂದರೆ ನೋಡಿ, ಅಭಿಮನ್ಯು ಇದ್ದಾಗ ಬಸರಿಯಾದವಳು, ಪರೀಕ್ಷಿತ್ ರಾಜನ ಪ್ರಸವವಾಗುವುದು, ಅಷ್ಟರೊಳಗೆ ಯಜ್ಞವನ್ನು ಮಾಡುವುದಾಗಿ ನಿಶ್ಚಯ ಮಾಡಿಕೊಂಡ್ರು. ಕಾಲ ನಿರ್ಣಯವನ್ನು ಮಾಡಿಕೊಳ್ಳಿ ಸರಿಯಾಗಿ. ಅತೀ ಸ್ವಲ್ಪ ದಿವಸದಲ್ಲಿ ಯಜ್ಞಕ್ಕೆ ಹೂಡಿದ್ದಾರೆ. ಯಜ್ಞವನ್ನು ಮಾಡಿಸುವಾಗ ಪರಮಾತ್ಮ ಒಂದೊಂದು ಯಾಗವನ್ನು ಮೂರು ಮೂರು ವರ್ಷಗಳವರೆಗೆ ಮಾಡಿಸಿದ, ಹಾಗೆ ಐದು ಯಾಗಗಳನ್ನು ಮಾಡಿಸಿದ, ಐದೇ ಯಾಗಗಳನ್ನು ಒಬ್ಬೊಬ್ಬರಿಂದ ಒಂದೊಂದು ಒಂದೊಂದು ಯಾಗವನ್ನು ಮಾಡಿಸಿದ್ರೂ ಕೂಡ ಮೂರು ಮೂರು ಪಟ್ಟು ಫಲ ಬರುವಂತೆ ದಕ್ಷಿಣೆ ಕೊಡಿಸಿದ್ದ. ಹವಮಾನ ಹೋಮಕ್ಕೆಷ್ಟ್ರಿ? ಎಷ್ಟು? 2000. ಅಲ್ಲ ನೋಡ್ರಿ, ಮತ್ತೆ 500 ಆಗ್ತದೇನು ನೋಡಿ, ಸ್ವಲ್ಪ 200 ಮಾಡಿಬಿಟ್ಟು ಮಾಡಿ ಮುಗಿಸ್ಬಿಡ್ರಿ, ಏನಂದ್ರೆ ಸಂಕ್ಷೇಪದೊಳಗೆ ಮುಗಿಸ್ಬಿಡ್ರಿ. ಸಂಕ್ಷೇಪದೊಳಗೆ ದಕ್ಷಿಣೆಯನ್ನು ಕೊಡುವಾಗ ಉತ್ಸಾಹ ಎಷ್ಟೋ ಅಷ್ಟೇ ಫಲವನ್ನು ಸಂಕ್ಷೇಪವಾಗಿ ತೆಗೆದುಕೊಳ್ಳಿಕ್ಕೆ ತಯಾರಿ ಇರಬೇಕು. ಸಂಕ್ಷೇಪವಾದ ಫಲ, ಸಂತಾನಕ್ಕಾಗಿ ಪವಮಾನ ಹೋಮ ಮಾಡೋದು ಸಂಕ್ಷೇಪವಾದ ಫಲ. 90% ಹುಡುಗ ಅಲ್ಲ, 40-45% ಮಗ ನಡೀತದ. ದಕ್ಷಿಣೆ ನೀವು ಸಂಕ್ಷೇಪವಾಗಿ ಕೊಟ್ಟರೆ ಮಗ ಮಾತ್ರ 96% ಸ್ಕೋರ್ ಮಾಡಬೇಕು. ಅದು ಯಾಕೆ? ಫಲವು 96 ಬೇಡ, ಫಲವು 20% ಆಗಲಿ. ಹೀಗೆ ಭಗವಂತ ಹೇಳಿದ, ಒಬ್ಬೊಬ್ಬರಿಂದ ಒಂದೊಂದು ಯಜ್ಞ, ಆದರೆ ಮೂರು ಪಟ್ಟು ಹೆಚ್ಚಿನ ಫಲವನ್ನು ಕೊಡಿಸ್ತೇನೆ. ದಕ್ಷಿಣೆಯನ್ನು ಅಷ್ಟು ಕೊಡಿಸಿದ, ಅಷ್ಟು ಕೊಡಿಸಿ ಯಜ್ಞವನ್ನು ಮಾಡಿಸಿದ. ಎಷ್ಟು ದಿನ ಆಯಿತು ಯಜ್ಞ? ಒಂದೊಂದು ಯಜ್ಞ 3 5 ಯಜ್ಞ, ಎಷ್ಟು ವರ್ಷವಾಯಿತು? ವತ್ಸರ ಪಂಚಕ ತ್ರಯಂ ಅಂತಾರೆ ಶ್ರೀಮದಾಚಾರ್ಯ. 15 ಪಾಂಡವರು ಯಜ್ಞವನ್ನು ಮಾಡಿದರು. ಎಂದು ಆ ಯಜ್ಞಕ್ಕಾಗಿ ಆ ಧನವನ್ನು ತಂದರೋ, ತರುವ ದಿನವೇ ಒಳಗೆ ಅವರು ಎಂಟ್ರಿ ಆಗ್ತಾ ಇದೆ, ತಲೆಬಾಗಲಲ್ಲಿ ಬಂದು ಅಗಸಿ ಬಾಗಲಲ್ಲಿ ಬಂದಿದ್ದಾರೆ, ಊರಿನಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ, ಆಗಲೇ ಉತ್ತರಾದೇವಿಯ ಗರ್ಭ ಪ್ರಸವವಾಯಿತು. ಪ್ರಸವವಾದ ಕೂಡಲೇ ಸತ್ತೋಯ್ತು. ಎರಡನೇ ಬಾರಿ ಸತ್ತೋದಾಗ ಆಗಲೂ ಭಗವಂತ ರಕ್ಷಣೆ ಮಾಡಿದ. ಉತ್ತರಾದೇವಿ ಕಾಲಿಗೆ ಬಂದು ಬೀಳ್ತಾಳೆ. ಕಥೆಯನ್ನು ಬಹಳ ಸೂಕ್ಷ್ಮವಾಗಿ ತಿಳ್ಕೋಬೇಕಾಗ್ತದೆ. ಭಾಗವತ, ತತ್ರ ನಿರ್ಣಯ, ಮಹಾಭಾರತ ಸರಿಯಾಗಿ ಹೊಂದಿಸ್ಕೋಬೇಕಾಗ್ತದೆ, ಇದರೆಲ್ಲ ಅಸ್ತವ್ಯಸ್ತವಾಗ್ತದೆ. ಆಗ ಪಾಹಿ ಪಾಹಿ ಮಹಾಯೋಗಿನ್ ದೇವದೇವ ಜಗತ್ಪತೆ ನಾಣ್ಯಂ ತದಭಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ ಅಭಿದ್ರವತಿ ಮಾಮೀಶ ಶರಸ್ತಪ್ತಪ ತಪ್ತಾಯ ಸೋ ವಿಭೋ. ಭಾರಿಯಾದಂತಹ ಬಾಣ ಕೆಂಡಕಾರ್ತ ನನ್ನ ಬೆನ್ನತ್ತಿ ಬರ್ತಾ ಇದೆ, ಎದುರಾಗಿ ಬರ್ತಾ ಇದೆ, ನಾನೇನು ಮಾಡಲಿ? ಕೃಷ್ಣ ನನ್ನನ್ನು ಕೊಲ್ಲಿ ಅವಶ್ಯವಾಗಿ, ನನ್ನ ಉದರದಲ್ಲಿರುವಂತಹ ಕೂಸನ್ನು ಕೊಲ್ಲುವುದು ಬೇಡ, ರಕ್ಷಣೆ ಮಾಡು, ರಕ್ಷಣೆ ಮಾಡು. ಆ ಮಾತನ್ನು ಕೇಳಿ ಆಗಿಂದಾಗ ಭಗವಂತ ವ್ಯಸನಂ ವೀಕ್ಷ ತತ್ತೇಷಾಂ ನಾನ್ ಅನನ್ಯ ವಿಷಯಾತ್ಮನಾಂ ಸ್ವಾನಾಂ ರಕ್ಷಾಂ ವ್ಯಧಾದ್ ವಿಭು. ಅವತ್ತೇ ಅದೇ ದಿನ ಅದೇ ದಿನ ಅದೇ ಕ್ಷಣಕ್ಕೆ 5 ಬಾಣಗಳು ಬರ್ತಾ ಇವೆ, ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವರನ್ನು ಕುರಿತು ಬ್ರಹ್ಮಾಸ್ತ್ರಗಳನ್ನು ಬಿಟ್ಟುಬಿಟ್ಟಿದ್ದಾರೆ. ಕೃಷ್ಣನಿಗೆ ಗೊತ್ತಾಯಿತು ಇದೆಲ್ಲ ಅಶ್ವತ್ಥಾಮ ಅವರ ಉಪಟಳ ಅಂತ. ಆಗಿಂದಾಗ ಭಗವಂತ ತನ್ನ ಚಕ್ರವನ್ನು ಬಿಟ್ಟು ಆ ಎಲ್ಲವನ್ನು ಸಂಹಾರ ಮಾಡಿ ಆ ಅಸ್ತ್ರಗಳನ್ನು ನಿವಾರಣೆ ಮಾಡಿ ಕೂಸನ್ನು ಕಾಪಾಡಿದ.
ಬ್ರಹ್ಮಾಸ್ತ್ರ ಬಹಳ ಶ್ರೇಷ್ಠ ಅಮೋಘ, ಆದರೇನು ಚಕ್ರ ವೈಷ್ಣವ, ಅದರ ಮುಂದೆ ಆ ಬ್ರಹ್ಮಾಸ್ತ್ರಕ್ಕೆ ಸಾಮರ್ಥ್ಯವೆಲ್ಲಿ? ಹಾಗಾಗಿ ಅದು ಪರಿಹಾರವಾಯಿತು. ಭಗವಂತ ಆ ಉತ್ತರೆಯ ಗರ್ಭ ನಿಪತಿತವಾದದ್ದನ್ನು, ಸತ್ತು ಬಿದ್ದದ್ದನ್ನು ಬದುಕಿಸಿದ್ದಕ್ಕಾಗಿ ಭಗವಂತನಿಗೆ ತುಂಬ ಸ್ತೋತ್ರ ಮಾಡ್ತಾಳೆ ಪೃಥಾದೇವಿ. ನಮಸ್ತೆ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತಿಃ ಪರಂ ಅಲಕ್ಷ್ಯಂ ಸರ್ವಭಾವಾನಾಂ ಅಂತರ್ಬಹಿರಪಿ ಧ್ರುವಂ, ಒಳಗು ಹೊರಗು ಸರ್ವತ್ರ ವ್ಯಾಪ್ತನಾದ ಪರಮಾತ್ಮ ಅನಂತ ಕರುಣಾಮಯ, ಮಾಯೆಯಿಂದ ನೀನು ಆಚ್ಛಾದಿತನಾಗಿದ್ದಿ, ನಿನ್ನ ಸ್ವರೂಪವನ್ನು ತಿಳಿಯಲಾರರು, ಪರಮಹಂಸರಂತಹ ಮಹಾಮುನಿಗಳೇ ನಿನ್ನ ತತ್ವ ತಿಳಿದಿತು, ನಮ್ಮಂತಹ ಸಾಮಾನ್ಯ ಸ್ತ್ರೀಯರು ಎಲ್ಲಿ ತಿಳಿತಾರೆ? ಕೃಷ್ಣ, ಖಲೇನ ದೇವಕಿ ಕಂಸೇನ ರುದ್ಧ ಅತಿಚಿರಂ ಶಿಚರ್ಪಿತ ವಿಮೋಹಿತಾಹಂಚ ಸಹಾತ್ಮಜಾ ವಿಭೋ ತ್ವಯೈವ ನಾಥೇನ ಮುಹುರ್ ವಿಪಗ್ಗಣ. ನಿನ್ನ ತಾಯಿ ದೇವಕಿ ಅವಳನ್ನು ಮೋಚನ ಮಾಡಿದೆ, ಕಂಸ ಅವಳನ್ನು ಕಾರಾಗಾರದಲ್ಲಿ ಹಾಕಿದ್ದ, ಅವಳನ್ನು ಉದ್ಧಾರ ಮಾಡಿದ್ದು ನೀನೇ, ನಮ್ಮನ್ನು ರಕ್ಷಣೆ ಮಾಡಿದ್ದು. ಒಂದೇ ಎರಡೇ ನೂರಾರು ಪ್ರಸಂಗ. ದುರ್ಯೋಧನ ವಿಷ ಉಣಿಸಿದ, ಭೀಮನನ್ನು ಕಾಪಾಡಿದೆ, ಬೆಂಕಿಯಲ್ಲಿ ಸುಡುವುದಕ್ಕೆ ಪ್ರಯತ್ನ ಮಾಡಿದ, ನಮ್ಮನ್ನೆಲ್ಲ ರಕ್ಷಿಸಿದೆ, ಮಧ್ಯದಲ್ಲಿ ಬಕಾಸುರ ಕಿರಿಮೀರ ಹಿಡಿಂಬ ಇವರು ನಮ್ಮನ್ನು ತಿನ್ನುವುದಕ್ಕೆ ಬಂದರು, ಅವರಿಂದ ನಮ್ಮನ್ನು ರಕ್ಷಿಸಿದೆ. ಅಸತ್ಸಭ ದುಷ್ಟ ಸಭೆಯಲ್ಲಿ ಅವಮಾನವಾಯಿತು, ಆಗ ಕಾಪಾಡಿದೆ. ವನಮಾಸದಲ್ಲಿ ದುಃಖ, ಅದರಿಂದ ಪರಿಹಾರ ಮಾಡಿದೆ. ಯುದ್ಧ ಬಂತು, ಅಖಂಡ ನಡೀತಿತ್ತು, ಆಗ ನಮ್ಮನ್ನು ರಕ್ಷಣೆ ಮಾಡಿದೆ. ಈಗ ದ್ರೋಣಿ ಅಶ್ವತ್ಥಾಮಾಚಾರ್ಯರ ಅಸ್ತ್ರದಿಂದಲೂ ನಮ್ಮನ್ನು ಕಾಪಾಡಿದೆ. ಪರಮಾತ್ಮ, ನಿನ್ನ ಸ್ಮರಣೆ ಎಷ್ಟಂತ ಮಾಡೋಣ? ನನಗನ್ನಿಸ್ತದೆ ವಿಪತ್ತು ಬಂದಾಗ ನಿನ್ನ ಸ್ಮರಣೆ ಆಗ್ತದೆ, ಆದ್ದರಿಂದ ನಮಗೆ ವಿಪತ್ತುಗಳೇ ಬರಲಿ ಮೇಲಿಂದ ಮೇಲೆ. ವಿಪದ ಸಂತು ನ ಶಾಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯಸ್ಯಾತ್ ಅಪುನರ್ಭವ ದರ್ಶನಂ. ಭಕ್ತರಿಗೆ ವಿಪತ್ತುಗಳು ಬರ್ತದೆ ಅಂತನ್ನುವುದಾಗಿ ನಾವು ದೇವರ ಮೇಲೆ ಆಕ್ಷೇಪವನ್ನು ಮಾಡ್ತೇವೆ. ಭಕ್ತರಿಗೆ ಯಾಕೆ ವಿಪತ್ತು ಕೊಡ್ತಾನೆ ಪರಮಾತ್ಮ? ಯಾಕೆ ಕಷ್ಟಗಳನ್ನು ಕೊಡ್ತಾನೆ? ಯಾಕೆ ಕಷ್ಟಗಳನ್ನು ಕೊಡ್ತಾನೆ ಅಂದರೆ ಇದೇ ಮಾತಿಗಾಗಿ ಕಷ್ಟವನ್ನು ಕೊಡ್ತಾನೆ. ಆ ಭಕ್ತರು ಯಾವುದೋ ಕಾರಣಕ್ಕಾಗಿ ದೇವರನ್ನು ಸ್ಮರಣೆ ಮಾಡುವುದು, ದೇವರ ಆರಾಧನೆಯನ್ನು ಮಾಡುವ ವಿಷಯದಲ್ಲಿ ಅವರು ಉದಾಸೀನರಾಗಿರ್ತಾರೆ. ಎಷ್ಟು ಮಾಡಬೇಕೋ ಅಷ್ಟು ಮಾಡಿರುವುದಿಲ್ಲ. ಅವರು ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತಿಯನ್ನು ಮಾಡಲಿ, ಆರಾಧನೆಯನ್ನು ಮಾಡಲಿ ಎಂಬ ಆಸೆಯಿಂದ, ಎಂಬ ಅಭಿಪ್ರಾಯದಿಂದ ಭಗವಂತ ಭಕ್ತರಿಗೂ ಕಷ್ಟವನ್ನು ಕೊಡ್ತಿರ್ತಾರೆ. ಭಕ್ತರು ನಾವು ಅದನ್ನು ತಿಳಿಯದೆ ನಾವಿನ್ನೂ ಹೆಚ್ಚಿಗೆ ಸಾಧನೆ ಮಾಡಬೇಕು ಅಂತ ಭಗವಂತನ ಸಂಕಲ್ಪ ಅನ್ನುವ ಅರ್ಥವನ್ನು ಮಾಡಿಕೊಳ್ಳದೆ ನಾವು ದೇವರನ್ನು ನಿಂದೆ ಮಾಡಿದ್ರೇನು, ಧರ್ಮವನ್ನು ನಿಂದೆ ಮಾಡಿದ್ರೇನು, ಶಾಸ್ತ್ರವನ್ನು ವಿರೋಧಿಸಿದ್ರೇನು, ಇದು ಮೂರ್ಖತನವಾಗುವುದಿಲ್ಲ? ಇವತ್ತಿನ ಜಗತ್ತಿನೊಳಗೆ ಎಲ್ಲನೂ ಮಾಡುವ ಸಮಸ್ಯೆ ಪ್ರಶ್ನೆ ಇದೆ. ನಾವು ಇಷ್ಟು ಧರ್ಮ ಮಾಡ್ತೇವೆ, ನಮಗೆ ದುಃಖವಿದೆ. ಅವರು ನೋಡಿ, ಒಂದು ದಿವಸ ಅವರು ದೇವರು ಅಂತನೋದಿಲ್ಲ, ಆದರೆ ಅವರು ಸುಖದಲ್ಲಿ ಇದ್ದಾರೆ ಅಂತ ನಾವು ಆಕ್ಷೇಪ ಮಾಡ್ತಿರ್ತೇವೆ. ಭಗವಂತ ನಮಗೆ ಯಾಕೆ ದುಃಖ ಕೊಡ್ತಾನೆ ಅನ್ನುವುದಕ್ಕೆ ಕಾರಣವನ್ನು ಕುಂತಿಯ ಮಾತಿನಲ್ಲಿ ತಿಳಿಬೋದು. ಭಗವಂತನಿಗೆ ಅಪೇಕ್ಷೆ ಏನು? ಇವರು ಇನ್ನೂ ಹೆಚ್ಚು ಸಾಧನೆ ಮಾಡಲಿ, ಅದಕ್ಕಾಗಿ ಸಾಧನೆ ಮಾಡು ಅಂತ ಹೇಳಿದರೆ ಮಾಡುವುದಿಲ್ಲ, ಅದಕ್ಕಾಗಿ ಸ್ವಲ್ಪ ಪೀಡೆಯನ್ನು ಕೊಡೋದು. ಆ ಪೀಡೆಯನ್ನು ಕೊಟ್ಟು ನೀವು ಸಾಧನೆ ಮಾಡಿದ ತಕ್ಷಣಕ್ಕೆ ಆ ಪೀಡೆಯನ್ನು ಪರಿಹಾರ ಮಾಡ್ತಾನೆ, ಮಾಡ್ತಾನೆ. ಎಸ್ ಅಂಡ್ ದಿಸ್ ಎಸ್ ಇಸ್ ಎಂಫ್ಯಾಟಿಕ್ ಎಸ್. ಮಾಡೇ ಮಾಡ್ತಾನೆ ಪರಮಾತ್ಮ. ನಾವು ದೇವರಿಗೆ ಶರಣ ಹೋಗುವುದರಲ್ಲಿ ನಮ್ಮಲ್ಲಿ ಚ್ಯುತಿಯಾದೀತು, ದೇವರು ನಮ್ಮನ್ನು ಕಾಪಾಡುವಲ್ಲಿ ಎಂದೆಂದಿಗೂ ಕಮ್ಮಿಯಾಗುವುದಿಲ್ಲ. ನಮ್ಮ ಆ ತಿಳುವಳಿಕೆ ಏನಾದರೂ ಇದ್ರೆ ಅದು ಕೇವಲ ನಮ್ಮ ಭ್ರಾಂತಿ, ಅದು ಮೂರ್ಖತನ. ವಿಪದ ಸಂತು ನಶಾಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯಸ್ಯಾತ್ ಅಪುನರ್ಭವ ದರ್ಶನಂ. ಯಾರಿಗೆ ಕುಲದ ಅಹಂಕಾರ, ಐಶ್ವರ್ಯದ ಅಹಂಕಾರ, ಓದಿದ್ದೇನೆ ಅಂತ ಅಹಂಕಾರ, ಅಧಿಕಾರದ ಅಹಂಕಾರ, ನಾನಾ ವಿಧವಾದ ಅಹಂಕಾರವಿರತಕ್ಕ ವ್ಯಕ್ತಿ ಯಾರೋ ಅವನು ದೇವರ ಸ್ಮರಣೆಯನ್ನು ಮಾಡುವುದಕ್ಕೂ ಅವನು ಅರ್ಹನಾಗುವುದಿಲ್ಲ. ನಾನಾ ವಿಧವಾದ ಅಹಂಕಾರದಲ್ಲಿ ಮುಳುಗಿ ಅವನಿಗೆ ಭಗವಂತನ ಸ್ಮರಣೆಯನ್ನೇ ಮಾಡದೇ ಇದ್ದಂತೆ ಅವಸ್ಥೆಯಾಗ್ತದೆ. ಅಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ. ಪರಮಾತ್ಮ, ನೀನೇ ಎಲ್ಲ ಜೀವರಾಶಿಗಳಲ್ಲಿ ಪ್ರೇಮವನ್ನು ಹುಟ್ಟಿಸುವವ, ಎಲ್ಲ ಜೀವರಾಶಿಗಳಲ್ಲಿ ಪರಸ್ಪರವಾಗಿ ಜಗಳವನ್ನೂ ತಂದುಕೊಟ್ಟು ಅವರನ್ನು ನಾಶ ಮಾಡುವವ. ಭಗವಂತ ಭಾರೀ ಸುಂದರ, ಭಾರೀ ಸುಂದರ. ಯಾವಾಗ ಏನು ಬೇಕು ಅದಕ್ಕೆ ತಾನು ಬರೋದೇ ಇಲ್ಲ, ತಾನು ಎಂಟರೇ ಆಗುವುದಿಲ್ಲ.
ಕಿಂಗ್ ಪಿನ್ ಕಿಂಗ್ ಮೇಕರ್ ಏನಂತೀರೋ ಅನ್ನಿ, ಎಲ್ಲ ಭಗವಂತನೇ ಮಾಡೋದು, ಎಲ್ಲೂ ಕಾಣಿಸೋದಿಲ್ಲ, ಎಲ್ಲೂ ಕಾಣಿಸೋದಿಲ್ಲ. ಒಬ್ಬ ಹಿಟ್ಲರನ್ನು ಹುಟ್ಟಿಸಿದ, ಲಕ್ಷಾಂತರ ಜನರನ್ನು ಕೊಂದುಬಿಟ್ಟ, ಅವರನ್ನು ಸಾಯಿಸಬೇಕಾಗಿತ್ತು, ಅದೊಂದು ಜವಾಬ್ದಾರಿ ಇತ್ತು, ದೇವರಿಗೆ ಟೆನ್ಷನ್ ಇತ್ತು, ಏನು ಮಾಡಬೇಕು, ಒಬ್ಬ ಹಿಟ್ಲರ್ ಹುಟ್ಟುಬಿಡಲಿ ಅಂತಂದ. ಲೆಟ್ ದೇರ್ ಬಿ ಎ ಹಿಟ್ಲರ್ ಅಂತಂದ. ಆ್ಯಂಡ್ ದೇರ್ ವಾಸ್ ಎ ಹಿಟ್ಲರ್ ಆ್ಯಂಡ್ ಹೀ ಕಿಲ್ಡ್ ಮ್ಯಾಸಕರ್ಡ್ ಲ್ಯಾಕ್ಸ್. ಹಾಗಾಯ್ತು ಅಷ್ಟೆ. ಬೈಬಲ್ಲಿನಲ್ಲಿ ಹೇಳಿದಂತೆ, ನವೇದ ಕಶ್ಚಿತ್ ಭಗವಂಶ ಕೀರ್ಷಿತಂ ತವೇಹ ಮಾನಸ್ಯ ನಡಂ ವಿಡಂಬನಂ ನಯಸ್ಯ ಕಶ್ಚಿದ್ದ ಇತೋಸ್ತಿ ಕರ್ಹಿಚಿತ್ ದ್ವೇಷ್ಯಶ್ಚ ಯಸ್ಮಿನ್ ವಿಷಮಾಮತಿರ್ಣಾಂ.